ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರೈತರು ಕಬ್ಬನ್ನು ಬೆಳಿತಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತು ನಿನ್ನೆದಲ್ಲ, ಪ್ರತಿ ಬಾರಿ ಅವರು ಒಂದಲ್ಲ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಕಬ್ಬಿಗೆ ಬೆಲೆ ಸಿಗಲಿಲ್ಲ, ಬೆಂಬಲ ಬೆಲೆ ದರ ನಿಗದಿ ಮಾಡಲಿಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡುವಂಥ ರೇಟ್ ನಮ್ಮಲ್ಲಿಲ್ಲ, ಆಮೇಲೆ ಬಾಕಿ ಮೊತ್ತವನ್ನು ಕೊಡೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥ ಸಹಜವಾದಂಥ ಸಮಸ್ಯೆಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನೂರಾರು ಕೋಟಿ ಅವರು ಬಾಕಿ ಉಳಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು ಯಾರಿದಾವೆ? ರಾಜಕಾರಣಿಗಳು ಇದ್ದಾವೆ. ಎಲ್ಲ ಪಕ್ಷದಲ್ಲೂ ಇರುವಂತಹ ಪ್ರಭಾವಿ ರಾಜಕಾರಣಿಗಳ ಒಡೆತನದ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಮೋಸ ಮಾಡ್ತಾ ಇದ್ದಾವೆ, ಬಾಕಿ ಉಳಿಸ್ಕೊಂಡಿದ್ದಾವೆ. 2017, 2017, 2018 ಹೀಗೆ ನಿರಂತರವಾಗಿ 5-6 ವರ್ಷಗಳಿಂದ ಬಾಕಿಯನ್ನು ಇನ್ನೂ ಚುಕ್ತ ಮಾಡೋಕ್ಕಾಗ್ತಾ ಇಲ್ಲ ರೈತರಿಗೆ. ಈಗ ನೋಡಿ, ಮುಂಗಾರು ಈಗೇನು ಶುರುವಾಯಿತು, ಬಟ್ ಇನ್ನೂ ಕೂಡ ಬಿತ್ತನೆ ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ. ಬೀಜ ಗೊಬ್ಬರಕ್ಕಾದರೂ ಖರ್ಚಿಗಾಗುತ್ತೆ, ಬಂಡವಾಳ ಹಾಕ್ಬೋದು ಅಂತೇಳಿ, ಆದರೆ ಆ ಒಂದು ಹಣ ಕೂಡ ಪಾವತಿ ಆಗ್ತಾ ಇಲ್ಲ. ರೈತರು, ಅದರಲ್ಲೂ ಕಬ್ಬು ಬೆಳೆದಂತಹ ರೈತರು ಕಂಗಾಲಾ ಕೂತಿದ್ದಾರೆ, ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಯಾಕೆಂದರೆ ಒಂದು ಕಟ್ಟುನಿಟ್ಟಿನಾದಂತಹ ಕ್ರಮವನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ ಯಾವುದೇ ಸರ್ಕಾರಗಳು ಬಂದರೂ ಕೂಡ. ಯಾಕಂತಂದರೆ ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ಬಹುತೇಕವಾಗಿದ್ದಾವೆ. ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ಮಹಾಮೋಸ ಆಗ್ತಾ ಇದೆ, ಆಗಿದೆ ಕೂಡ. 2017-18 ಸಾಲಿನ ಬಾಕಿ ಬಿಲ್ಗಾಗಿ ಬೆಳಗಾವಿ ರೈತರು ಪರದಾಡ್ತಾ ಇದ್ದಾರೆ. ಜಿಲ್ಲೆಯ 7 ಸಕ್ಕರೆ ಕಾರ್ಖಾನೆಗಳಿಂದ 300 ಕೋಟಿ ಬರಬೇಕಾಗಿದೆ. ಎಷ್ಟು ಹೇಳಿ, 300 ಕೋಟಿ. 100 ಕೋಟಿ ಅಲ್ಲ, 30 ಅಲ್ಲ, 300 ಕೋಟಿ. ಕಾರ್ಖಾನೆಗಳು 2900 ರೂಪಾಯಿ ದರವನ್ನು ಘೋಷಿಸಿ ರೈತರ ಖಾತೆಗೆ ಹಾಕಿದ್ದು ಬರೀ 2500 ರೂಪಾಯಿ ಹೊಡೆದ್ರು. ಯಾಕೆ ಹೊಡೆದ್ರು, ಯಾರ ಜೇಬು ಸೇರ್ತದು? ಆ 400 ರೂಪಾಯಿ ಬಾಕಿ ಪಾವತಿಗಾಗಿ ಸಕ್ಕರೆ ಆಯುಕ್ತರಿಗೆ ದೂರನ್ನು ನೀಡಿದ್ದಾರೆ ರೈತರು. ಈವರೆಗೂ 2 ಸರ್ಕಾರ, 8 ಸಕ್ಕರೆ ಸಚಿವರು, 6 ಸಕ್ಕರೆ ಆಯುಕ್ತರು ಬದಲಾವಣೆ ಆದರೂ ಕೂಡ ರೈತರಿಗೆ ನ್ಯಾಯ ಮಾತ್ರ ಸಿಕ್ಕಿಲ್ಲ. ಸರ್ಕಾರಗಳು ಬದಲಾದವು, ಅಧಿಕಾರಿಗಳು ಚೇಂಜ್ ಆದರು, ಸಚಿವರು ಬದಲಾದರು, ಆದರೆ ರೈತ ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ. ರೈತನಿಗೆ ಏನು ಸಂಕಷ್ಟ ಇತ್ತು ಅದೇ ಸಂಕಷ್ಟ ಕಷ್ಟ ಇದೆ. ಪ್ರತಿ ಬಾರಿ ರೈತರಿಗೆ ಸಿಕ್ಕಿದ್ದು ಸಕ್ಕರೆ ಆಯುಕ್ತರಿಂದ ಭರವಸೆ ಮಾತುಗಳಷ್ಟೇ, ಆದರೆ ದುಡ್ಡು ಬರಲಿಲ್ಲ ಅಕೌಂಟ್ಗೆ. ಸಿಎಂ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ರೈತರಿಗೆ ಹಾಗಾದರೆ ನ್ಯಾಯ ಸಿಗುತ್ತಾ? ಬಾಕಿ ಪಾವತಿಗೆ ಬೆಳಗಾವಿ ಸಕ್ಕರೆ ಆಯುಕ್ತರ ಕಚೇರಿಗೆ ಅಲೆದಾಡಿ ಅಲೆದಾಡಿ ಚಪ್ಪಲಿಗಳೇ ಸವದು ಹೋಗಿದ್ದಾವೆ, ಆದರೆ ಇನ್ನೂ ಕೂಡ ರೈತರ ಬಾಕಿ ಪಾವತಿಯಾಗಿಲ್ಲ. 2900 ಅಂತ ಹೇಳಿದ್ರು ಇವರು, ಫಿಕ್ಸ್ ಮಾಡಿದ್ದು ರೇಟು, ಅಕೌಂಟಿಗೆ ಬಂದಿದ್ದು 2500. ಲಕ್ಷಾಂತರ ರೈತರಿದ್ದಾರೆ, 400 ರೂಪಾಯಿ ಅಲ್ಲಿ ಬ್ಯಾಲೆನ್ಸು, 400 ರೂಪಾಯಿ ಅಂತ ಹಿಡ್ಕೊಂಡ್ರೆ ನೋಡಿ, ಒಂದೊಂದು ಟನ್ಗೆ ಕಬ್ಬಿನ ದರವನ್ನು ಈ ರೀತಿಯಾಗಿ ಅವರು ಘೋಷಣೆ ಮಾಡಿ ಅಲ್ಲೂ ಕೂಡ ಮೋಸವನ್ನು ಮಾಡಿದ್ದಾರೆ. 2019 ದೂರನ್ನು ಕೊಟ್ಟಿದ್ದರು ಸುಮಾರು 360 ಜನ ರೈತರು, ಕಬ್ಬು ಬೆಳೆಗಾರರು. ಆದರೆ ಇಲ್ಲಿವರೆಗೂ ಕೂಡ ಅವರ ಬಾಕಿ ಮೊತ್ತ ಏನಿದೆ ಅದು ಪಾವತಿಯಾಗಿಲ್ಲ. 2017-18 ಸಾಲಿನ ಬಾಕಿ ಉಳಿಸ್ಕೊಂಡಿದೆ ಅಂದರೆ ಆ ಸಕ್ಕರೆ ಕಾರ್ಖಾನೆಗಳು ಓವರಾಲ್ ಹೇಳ್ತಾ ಇದ್ದೀವಿ ನಾವು, ಅಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ಯಾರು ಹೇಳಿ ಬೆಳಗಾವಿಯಲ್ಲಿ, ನಿಮ್ಗೆ ಗೊತ್ತೇ ಇರುತ್ತೆ, ಅದನ್ನೇನು ನಾವು ಹೆಸರನ್ನು ಹೇಳೋದು ಬೇಡ. ಪ್ರಭಾವಿಗಳ ಸಕ್ಕರೆ ಕಾರ್ಖಾನೆಗಳಿದ್ದಾವೆ, BJPಯಲ್ಲೂ ಅದರ ಮಾಲೀಕರಿದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ. ಅವರ ಆದಾಯ ದುಪ್ಪಟ್ಟಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ, ಆದರೆ ರೈತರಿಗೆ ಬರಬೇಕಾದಂಥ ಹಣ, ಕೊಡಬೇಕಾದಂಥ ಹಣ ಕೊಡೋಕ್ಕಾಗ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆಯಲ್ಲಿ ಬರುವಂಥ ಹಣವನ್ನು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಬಂಡವಾಳ ಹಾಕಿ ಅಲ್ಲೇನೋ ಲಾಭ ತೆಗೆದು ಏನೇನೋ ಸರ್ಕಸ್ ಮಾಡ್ತಾರೆ. ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಸಕ್ಕರೆ ಕಾರ್ಖಾನೆಗಳ ಮೇಲೆ ಚಾಟಿನ ಬೀಸಬೇಕು. 2017-18 ಸಾಲಿನ ಆ ಬಿಲ್ ಏನಿದೆ, ಕಬ್ಬಿನ ಬಿಲ್ ಏನಿದೆ, ಅದನ್ನು ಚುಕ್ತ ಮಾಡಬೇಕು. ಇಲ್ಲಿ ಬರ್ಬೇಕಾಗಿತ್ತು, ಯಾಕಂದ್ರೆ ನಾವು ನೋಡಿದ್ರು ನಮ್ಗೆ ಯಾರು ಎಂಟ್ರಿ ಕೊಟ್ಟಿದ್ದಿಲ್ಲ. ರೈತರು 3 ಜನ ಬಂದ ಪಾಪ ಅವ್ರು ಕಾಯಕರು ಕಮಿಷನ್ ಬರ್ತಾರೆ, ಸದ್ಯ ಬರ್ತಾರೆ, ಈಗ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಬಂದಿಲ್ಲ. ಏನ್ ಹೇಳ್ಬೋದು,
ಇಂದಿನ ಈ ಸಮಸ್ಯೆ ಬಂದಿದ್ದು ಸುಮಾರು 2017 18 ದೊಳಗ ಸ್ವಯಂ ಘೋಷಿತ 2900 ದರ ಘೋಷಣೆ ಮಾಡಿದ್ದು ಕೆಲವೊಂದು ರೈತರಿಗೆ 2900 ದರನು ಮುಟ್ಟೈತಿ ಕಬ್ಬಿನ ಬೆಲೆನು ಒಂದು ಟನ್ನಿಗೆ 2900 ರೂಪಾಯಿ ಸಿಕ್ಕೈತಿ ಯಾವದ ಮುನ್ಸೂಚನೆ ಕೊಡಲಾರದೆ ಅವರು 2500 ಬಿಲ್ ಕೊಡ್ಲಿಕ್ಕೆ ಚಾಲೂ ಮಾಡಿದ್ರು ಅದು ಬಿಲ್ ಎರಡು ತಿಂಗಳ ನಂತರ ರೈತರ ಖಾತೆಗೆ ಜಮಾ ಮಾಡಿದ ಮೇಲೆ ನಮಗೆ ಯಾವಾಗ ಅದು ಗೊತ್ತಾತು ಅವಾಗ ಆಗಿನ ಸರ್ಕಾರ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಇದ್ದಾಗ ಅವಾಗ ನಾವು ದೊಡ್ಡ ಪ್ರಮಾಣದೊಳಗೆ ಇದನ್ನ ಪ್ರತಿಭಟನೆ ಮಾಡಿ 19 ಫೆಬ್ರವರಿ 2019 ಕ್ಕೆ ನಾವು ಅದನ್ನ ದೂರುಗಳನ್ನು ದಾಖಲು ಮಾಡಿದ್ವಿ ಯಾವ ಮುಖಾಂತರ ಅಂದ್ರೆ 20 ರೂಪಾಯಿ ಅಫಿಡವಿಟ್ ಮೇಲೆ ದೂರು ದಾಖಲು ಮಾಡಿದ್ವಿ ಆ ಅಫಿಡವಿಟ್ ದೊಳಗೆ ನಾವು ಕ್ಲಿಯರ್ ಬರೆದಿದ್ದೀವಿ ಇಷ್ಟು ನಮ್ಮ ಕಬ್ಬು ಹೋಗಿದೆ ಈ ಫ್ಯಾಕ್ಟರಿಗೆ ಹೋಗಿದೆ ಇಷ್ಟಿಷ್ಟು ದುಡ್ಡು ನಮಗೆ ಕೊಟ್ಟಿದ್ದಾರೆ ಇಷ್ಟು ಕೊಡಬೇಕಾಗೈತಿ ಅಂತ ಏನ್ರಿ ದೂರು 359 ದೂರು ದಾಖಲು ಮಾಡಿದ್ವಿ ಕಮಿಷನರ್ ಆವಾಗ ತ್ರಿಲೋಕ್ ಚಂದ್ ಅಂತ ಕಮಿಷನರ್ ಇದ್ದರು ಅಲ್ಲಿಂದ ಇಲ್ಲಿವರೆಗೆ 8 ಮಂತ್ರಿಗಳು ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ದೊಳಗೆ 2 ಬಿಜೆಪಿ ದೊಳಗೆ 6 ಮಂತ್ರಿ ಮತ್ತೆ ಇದು ಹೊಸ ಸರ್ಕಾರದೊಳಗೆ ಇರುವಂತ ಮಂತ್ರಿಗಳು ಇದನ್ನ ಗಮನಹರಿಸಬೇಕು ಯಾಕಂದ್ರೆ 300 ಕೋಟಿಗಿಂತ ಜಾಸ್ತಿ ಬಿಲ್ ಬರಬೇಕಾಗಿತ್ತು ರೈತರಿಗೆ ಅದರ ಸೊರಗೆ 5 ವರ್ಷ ಆತು ಇದು ಮಳೆ ಬಿಸಿಲ ಆಟ ನಡೆದಿತ್ತು 300 ಕೋಟಿಗಿಂತ ಹೆಚ್ಚು ಬಿಲ್ ಬರಬೇಕು ಬೆಳಗಾವಿ ಜಿಲ್ಲೆ ಬಾಕಿ ಬಿಲ್ 400 ರೂಪಾಯಿ ಬಾಕಿ ಬಿಲ್ ಕೆಲವೊಂದು ಕಾರ್ಖಾನೆಗಳು ಅದಾವ ಈಗ ಉದಾಹರಣೆ ಹೇಳಬೇಕಾದ್ರೆ ಹಲಸಿದ್ದನಾಥ ಸಕ್ಕರೆ ಕಾರ್ಖಾನೆ ಆವಾಗ ಎಲ್ಲರೂ 2900 ಕೊಟ್ಟರು ಅವರು 3151 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ಕೆಲವೊಂದು ಜನಕ್ಕೆ ಕೊಟ್ಟರು ಆಮೇಲೆ 2500 ಕೊಟ್ಟರು ಅದರ ಸಲುವಾಗಿ ನಾವು ಲೀಗಲಿ ಫೈಟ್ ಮಾಡ್ತಾ ಇದ್ದೀವಿ ನಾವು ಕಾನೂನು ಚೌಕಟ್ಟೊಳಗೆ ಫೈಟ್ ಮಾಡ್ತಾ ಇದ್ದೀವಿ ನಮಗೆ ನ್ಯಾಯ ಸಿಗಬೇಕು ಕನಿಷ್ಠ ಈ ಬಂದಂತ ಸರ್ಕಾರ ಅದಕ್ಕೆ ಗಮನ ಹರಿಸಿ ಆದಷ್ಟು ಬೇಗ ನಮ್ಮ ಎಲ್ಲ ದಾಖಲೆಗಳನ್ನು ಇತ್ಯರ್ಥ ಮಾಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಇದೆ ಇಂದಿನಿಂದ ಈ ಸಮಸ್ಯೆ ಬಂದಿದ್ದು ಸುಮಾರು 2000 ನೋಡಿ ಈಗ 2017 18ನೇ ಸಾಲಿನ ಬಾಕಿ ಬಿಲ್ ಇದು ಬೆಳಗಾವಿ ರೈತರು ಪರದಾಡ್ತಾ ಇದ್ದಾರೆ 300 ಕೋಟಿ ಬರಬೇಕು ಬ್ಯಾಲೆನ್ಸ್ 359 ಕಬ್ಬು ಬೆಳೆಗಾರರಿಗೆ ದೂರು ಕೊಟ್ಟಿದ್ದಾರೆ 7 ಸಕ್ಕರೆ ಕಾರ್ಖಾನೆಗಳಿದ್ದಾವೆ 2900 ರೂಪಾಯಿ ದರವನ್ನು ಘೋಷಣೆ ಮಾಡಿದ್ದು ಆದರೆ ಅವರ ಅಕೌಂಟಿಗೆ ಬಂದಿದ್ದು 2500 ಸಕ್ಕರೆ ಸಚಿವರು ಚೇಂಜ್ ಆಗಿದ್ರು ಸರ್ಕಾರಗಳು ಎರಡಾಯಿತು ಅಧಿಕಾರಿಗಳು ಕೂಡ ಬದಲಾವಣೆಯಾದರು ಆದರೆ ರೈತರ ಬೇಡಿಕೆ ಬೇಡಿಕೆಯಾಗಿ ಉಳಿದಿದೆ ಹಾಗಾಗಿ ಸರ್ಕಾರಗಳು ರೈತರ ಕಾಳಜಿನ ಯಾವ ರೀತಿ ಬಯಸ್ತಾ ಇದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ನೋಡಿ ಕಬ್ಬು ಬೆಳೆ ಅಂತ ಹೇಳಿದ್ರೆ ಅದು ಸಹಜವಾಗಿ ನಮ್ಮ ರಾಜ್ಯಕ್ಕಿಂತ ಬೇರೆ ರಾಜ್ಯಗಳಲ್ಲಿ ದರಗಳು ಜಾಸ್ತಿ ಇರುತ್ತೆ ಬೆಳಗಾವಿ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೆದಿದ್ದಾವೆ ಆದರೆ ಇನ್ನೂ ಕೂಡ ನೋಡಿ 2017-18 ಅಂತಂದರೆ 5-6 ವರ್ಷ ಆಯಿತು ಇನ್ನೂ ಕೂಡ ಬಾಕಿಯನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಯಾಕೆ ಉಳಿಸ್ಕೊಂಡಿದ್ದಾರೆ ಇದರಲ್ಲಿ ಯಾರ ಹಸ್ತಕ್ಷೇಪ ಇದೆ ಯಾಕಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬಹಳ ಪ್ರಭಾವಿಗಳು ಅದು ಎಲ್ರಿಗೂ ಗೊತ್ತಿರೋದೆ ಇವರ ವಿರುದ್ಧ ಕ್ರಮ ಆಗಲ್ಲ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಲ್ಲ ಯಾಕಂತಂದರೆ ಅಲ್ಲಿ ಹಸ್ತಕ್ಷೇಪ ಆಗ್ತಾ ಇರುತ್ತೆ ಮೇಲಿಂದ ರೈತರ ಹೋರಾಟಕ್ಕೆ ಯಾವುದೇ ರೀತಿಯಾದಂಥ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರೈತರನ್ನು ಆದಾಯವನ್ನು ದ್ವಿಗುಣ ಮಾಡ್ತೀವಿ ರೈತರ ಬದುಕನ್ನು ಹಾಗೆ ಹೀಗೆ ಅಂಥೇಳಿ ಬೊಬ್ಬೆ ಹೊಡೆಯುವಂಥ ನಾಯಕರು ಎಲ್ಲಿ ಹೋಗಿದ್ದಾರಾಗಾದರೆ ಕೊಡುವಂಥ ಬಾಕಿ ಕೊಡೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ರೈತರ ಹಿತ ಕಾಪಾಡ್ತಾ ಇಲ್ಲ ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಕಾಶ್ ನಾಯಕ್ ಅವರಿದ್ದಾರೆ ರೈತ ಹೋರಾಟಗಾರರು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ 2017-18ನೇ ಸಾಲಿನ ಬಾಕಿಯನ್ನ ಇನ್ನೂ ಕೂಡ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ರೈತರ ಕಾಳಜಿಯನ್ನ ಕಾಪಾಡಬೇಕಾದಂಥವ್ರು ಯಾರು ಇಲ್ಲ ಅಲ್ಲಿ ಬೆಳಗಾವಿಯಲ್ಲಿ ಅದರಲ್ಲೂ ಈ ಪ್ರಭಾವಿಗಳಿಗೆ ಸೇರಿದಂತ ಕಾರ್ಖಾನೆಗಳೇ ಆಗಿರೋದ್ರಿಂದಾಗಿ ಈ ರೀತಿ ಆಗ್ತಿದೆಯಾ ಅಂತ ಸರ್ ಪ್ರಭಾವಿಗಳು ಒಂದು ಭಾಗ ಆದ್ರೆ ಸಂಪೂರ್ಣ ರಾಜಕೀಯ ವ್ಯವಸ್ಥೆ ಮತ್ತು
ಈ ಕಾರ್ಯಾಂಗ ವ್ಯವಸ್ಥೆ ಏನಿದೆ ಸಂಪೂರ್ಣ ಸತ್ತು ಬಿಟ್ಟಿದೆ ರೈತರ ವ್ಯವಸ್ಥೆ ಒಳಗಡೆ. ರೈತರ ವ್ಯವಸ್ಥೆಗಳು ಸಂಪೂರ್ಣ ನೋಡಿ, ಸ್ವಾಮಿನಾಥನ ಆಯೋಗದ ವರದಿ ಜಾರಿಗೆ ಆಗ್ಬಿಟ್ರೆ ರೈತರದ ಎಲ್ಲಾ ಸಮಸ್ಯೆಗಳ ಬಗ್ಗೆ ಇರ್ತದೆ. ಕರೆಕ್ಟ್. ಒಂದು ಕೋರ್ಟದ್ದು ನೋಡಿ, 13, 14, 16, 17 ಈ ವರ್ಷದೆಲ್ಲ ಪೆಂಡಿಂಗ್ ಕೋರ್ಟ್ ನಲ್ಲಿ, ಒಂದು ಕೋರ್ಟ್ ನ್ಯಾಯಾಲಯದಲ್ಲಿ. ಅದಕ್ಕೆ ಜುಡಿಷಿಯರಿ ಆಗಿರ್ತಾರೆ ಕಮಿಷನರ್, ಸಕ್ಕರೆ ಆಯುಕ್ತರು, ಅವರು 13 ಇಲ್ಲಿ ತನಕ ಅದು ಆ ಒಂದು ಅವ್ರ ಕೇಸ್ಗಳನ್ನ, ಪೆಂಡಿಂಗ್ ಕೇಸ್ಗಳನ್ನ ಬಗೆಹರಿಸದೆ ಅವ್ರಿಗೆ ಕೊನೆಯ ಹಂತದಲ್ಲಿ ಅವರು ಡೇಟ್ ಕೊಡ್ತಾರೆ. ಮೊನ್ನೆ ಶುಗರ್ ಕಮಿಷನರ್ ಆಫೀಸ್ ನಲ್ಲಿ ಎಲ್ಲಾ ರೈತರು, ನೂರಾರು ರೈತರು ಬಂದಂತ ತಕ್ಷಣ ಕೋರ್ಟ್ಗೆ ಗೌರವ ಕೊಟ್ಟು ನಾವು ಬಂದಂತ ತಕ್ಷಣ ಲಾಸ್ಟ್ ಮೂಮೆಂಟ್ಗೆ ನನಗೆ ಸಿಎಂ ಬಜೆಟ್ ಮೀಟಿಂಗ್ ಇದೆ ಅನ್ನೋಂತ ಅಂತ ಹೇಳಿ ಮಾನ್ಯ ಆಯುಕ್ತರು ಅದನ್ನ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ತಾರಂತಂದ್ರೆ, ರೈತರ ಬಗ್ಗೆ ಆಗಿ ಸರ್ಕಾರಕ್ಕಾಗ್ಲಿ ಅಥವಾ ಎಲ್ಲ ಯಾವ ಪಕ್ಷದ ಸರ್ಕಾರ ಆಗ್ಲಿ ಅಥವಾ ಅಧಿಕಾರಿಗಳ ರವಯ್ಯ ಏನಿದೆ ಅನ್ನುವಂಥದ್ದು, ನನಗೆ ನಿಜವಾಗಿ ಏನನ್ಸ್ತದೆ, ಇವರು ಹೊಟ್ಟೆಗೆ ಹಿಟ್ಟು ತಿನ್ನುವುದಿಲ್ಲ. ಇವರು ನಿಜವಾಗಿ ರೈತರನ್ನ ನೆನೆಸ್ಕೊಂಡು ಉಣಬೇಕು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋವಿಡ್ ಸಂದರ್ಭ, ಬರಗಾಲ ಸಂದರ್ಭದ ಜಗತ್ತೇ ಒಂದು ಸಂಕಷ್ಟ ಸಂದರ್ಭದಲ್ಲಿ ಭಾರತದ GDP ಏರ್ಕೊಳ್ತಾ ಹೋಗ್ತದೆ. ಕಾರಣ ಇದಕ್ಕೆ ರೈತರ ಏನು ಗಟ್ಟಿಯ ಬುನಾದಿ, ಇದು ರೈತ ಆಧಾರಿತವಾದಂತ ದೇಶ ಆಗಿರೋದ್ರಿಂದ ನಮ್ಮದ ಆರ್ಥಿಕ ವ್ಯವಸ್ಥೆ ಕುಸಿತ ಒಳಗೊಂಡಿಲ್ಲ. ಬಾಕಿ ದೇಶಗಳನ್ನ, ಲಂಡನ್ನು ಅಥವಾ ಶ್ರೀಲಂಕಾ, ಪಾಕಿಸ್ತಾನ, ಬಾಕಿಗಳನ್ನೆಲ್ಲ ನೋಡಿದ್ರೆ ಭಾರತದ ಇನ್ನು ಏರ್ಕೊಂತ ಹೋಗ್ತದೆ ಅಂತಂದ್ರೆ ಇದ್ರ ಬಗ್ಗೆ ಕಿಂಚಿತ್ ವಿಚಾರ ಮಾಡ್ಬೇಕಿತ್ತು. ಅಲ್ಲ ಸರ್, ಈಗ ಸಕ್ಕರೆ ಕಾರ್ಖಾನೆಗಳು ಬಹುತೇಕವಾಗಿ ಎಲ್ಲಾ ಪಕ್ಷಗಳ ನಾಯಕರಿಗೆ ಸೇರಿದಂತಹದಾಗಿದೆ. ಅವ್ರಿಗೆ ಬೇಕಲ್ಲ ಸರ್, ಮೊದಲು ಮಾಲೀಕರಾಗಿ ಅವ್ರ ಕಾಳಜಿ ಬೇಕಲ್ವಾ ಸರ್? ಅದಕ್ಕೆ ಹೇಳ್ತಾ ಇರೋದು, ರೈತರ ಸಂಬಂಧಪಟ್ಟಂತ ಏನ್ ಕಾರ್ಖಾನೆಗಳಿದೆ ಅಥವಾ ಸಹಕಾರಿ ರಂಗದ ಕಾರ್ಖಾನೆಗಳಿದೆ, ಈ ವ್ಯವಸ್ಥೆಯನ್ನ ರಾಜಕೀಯದಿಂದ ಹೊರಗಿಡ್ಬೇಕು ಅಂತ ನಾವು ಹಿಂದೆ ಹೋರಾಟವನ್ನು ಮಾಡಿದ್ವಿ. ಯಾಕಂದ್ರೆ ನ್ಯಾಯನೇ ಬೇಲಿನೇ ಹೊಲ ಮೇಯ್ತಾ ಇದೆ. ಅವ್ರಿಗೆ ಅವ್ರಿಗೆ ಬೇಕಾದಂತ ಕೆಲವೊಂದು ಉದಾಹರಣೆಗಳನ್ನ ಹೀಗೆ ಕೊಡ್ಬಹುದು. ಸರ್ಕಾರಕ್ಕೆ ಅವರು ಮಾಹಿತಿಗಳನ್ನ ಕೊಡ್ತಾರೆ, ನಮ್ದು ಯಾವ್ದು ಪೇಮೆಂಟ್ ಇಲ್ಲ ಅಂತೇಳಿ. ಇಲ್ಲಿ ಇಲ್ಲಿ 16 crore ಕೊಡುವಂತ ಕಾರ್ಖಾನೆಗಳು, ಪ್ರಭಾವಿ ರಾಜಕಾರಣಿಗಳ ಕಾರ್ಖಾನೆಗಳು ಪೆಂಡಿಂಗ್ ಇಟ್ಕೋತಾರೆ ಸರ್ಕಾರದ ಮಟ್ಟದಲ್ಲಿ. ಅವ್ರಿಗೆ ಅವರು ಎಲ್ಲ ಯಾವ್ದು ಪೇಮೆಂಟ್ ಕೊಡ್ತಿರುವಂತದ್ದಲ್ಲಿ ಕಾಣಿಸ್ತಾರೆ ಅಂತಂದ್ರೆ, ನಾನು ಈಗ ಬೆಳಿ ಆವಾಗ ಹೇಳದ್ನಲ್ಲ, ಸರ್ಕಾರ ಮತ್ತು ಕಾರ್ಯಾಂಗ ವ್ಯವಸ್ಥೆ ಅಂತಂದ್ರೆ ಈ ರಾಜಕಾರಣಿ, ಯಾವ್ದೇ ಪಕ್ಷದ ರಾಜಕಾರಣಿಗಳಿರ್ಬೋದು ಪ್ರಭಾವಿ, ಅವರು ರೈತರ ಮಟ್ಟದಲ್ಲಿ ಸತ್ತಿದ್ದಾರೆ ಅಂತೇಳಿ. ಅದಕ್ಕಾಗಿ ಮತ್ತೊಂದು ಹೇಳೋದಂದ್ರೆ, ಹೊಟ್ಟೆಗೆ ಏನು ಹಿಟ್ಟು ತಿನ್ನೋದಿಲ್ಲ ಅಂತೇಳಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಏನ್ ಹೇಳ್ಬೇಕು ಸರ್, ನಾವು ಅಂದ್ರೆ ಬೇಲಿಯ ಮೇಯ್ತಾ ಇರ್ಬೇಕಾದ್ರೆ ಯಾರನ್ನ ನಾವು, ಈಗ ನೀವು ನಿಮ್ಮ ಪತ್ರಿಕಾಂಗ ವ್ಯವಸ್ಥೆ, ಇದೊಂದು ವ್ಯವಸ್ಥೆ ನಮ್ಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಅಲ್ಲಲ್ಲಲ್ಲಲ್ಲಿ ನಮ್ಗೆ ಜೀವ ಇಡುವಂತ ಕೆಲಸ ಮಾಡ್ತೇವೆ, ನಿಮ್ಗೆ ನಾವು ಋಣಿ ಆಗ್ಬೇಕು. ಯಾಕಂತಂದ್ರೆ ಇವನ್ ನ್ಯಾಯಾಂಗ ವ್ಯವಸ್ಥೆನು ನಮ್ಗೆ ನ್ಯಾಯ ಕೊಡ್ಲಿಕ್ಕೆ ಫೇಲ್ಯೂರ್ ಆದಂತ ಸಂದರ್ಭದಲ್ಲಿ ಯಾರನ್ನು ಮೊರೆ ಹೊರಬೇಕು? ಹೌದು, ಬಟ್ ಸರ್ ಈಗ 2017-18 ಐದಾರು ವರ್ಷ ಆಯ್ತು ಅಲ್ಲ ಸರ್, ಏನೀಗ ಆ ಕಡೆಯಿಂದ ಬರ್ತಿರುವಂತ ಉತ್ತರ ಆದ್ರೂ ಏನು ಕೊಡ್ತಾರ ಇಲ್ವಾ, ಯಾಕೆ ಉತ್ತರ? ನೋಡಿ ಸರ್, ನಾವು ಕೋರ್ಟ್ಗೆ ಮೊರೆ ಹೋಗಿದ್ವಿ. ಯಾಕಂತಂದ್ರೆ ನಮ್ಗೊಂದು ಒಂದು ದಾರಿ ಇರೋದ್ರಿಂದ ಕೋರ್ಟ್ ನಾವು ಮೊರೆ ಹೋಗಿದ್ವಿ. ಅಲ್ಲಿ ಇರುವಂತ ಜುಡಿಷಿಯರಿ ಅಂದ್ರೆ ಜಡ್ಜು ಸಕ್ಕರೆ ಆಯುಕ್ತರಾಗ್ತಾರೆ ಆ ಸಂದರ್ಭದಲ್ಲಿ, ಆ ಬೆಂಚಿಗೆ. ಓಕೆ ಓಕೆ. ಆ ಸಂದರ್ಭದಲ್ಲಿ ಈಗ ನೋಡಿ ಹೇಳಿ, ಆಯುಕ್ತರೇ ಅದನ್ನ ಬಗೆಹರಿಸಬೇಕಾಗಬೇಕಿತ್ತು. ಆಯುಕ್ತರ ಕಚೇರಿ ಬೆಳಗಾವಿಯಲ್ಲಿ ಇದ್ದಾಗ್ಯೂ ಆಯುಕ್ತರು ಒಂದು ದಿವಸ ಇರುವುದಿಲ್ಲ, 365 ಹೆಚ್ಚು ಕಡಿಮೆ ಆರ್ಡಿ 5-6 ದಿನ ಇದ್ರೆ ಗ್ರೇಟ್, ಅದು ಯಾವ್ದೋ ಮಿನಿಸ್ಟರ್ ಅವರಿವರು ಬಂದಾಗ ಅವ್ರಿಗೆ ಆರತುರಾಯ ಆಗ್ಲಿಕ್ಕೆ. ಮತ್ತೆ ಇಲ್ಲಿ ಲಕ್ಷಾನುಗಟ್ಟಲೆ ಖರ್ಚು ಮಾಡಿದ ಆಫೀಸ್ ಇದೆ, ಯಾರನ್ನು ನ್ಯಾಯ ಕೇಳೋದು ಸರ್? ಎಲ್ಲ ಪ್ರಭಾವಿಗಳೇ. ಕಾರ್ಯಾಂಗ ವ್ಯವಸ್ಥೆ ಕನಿಷ್ಠ ಮಟ್ಟಕ್ಕೆ ಆ ಹುದ್ದೆಗಾರು, ಆಯುಕ್ತರ ಹುದ್ದೆಗಾದ್ರೂ ಒಂದ್ ಕಿಮ್ಮತ್ ಕೊಟ್ಟಿ, ಸಂವಿಧಾನಕಾರು ಒಂದ್ ಕಿಮ್ಮತ್ ಕೊಟ್ಟಿ, ತಾವು ಅವರು ನಮ್ಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಎಲ್ಲೋ ಒಂದು ಕಿಂಚಿತ್ ಪ್ರಯತ್ನ ಮಾಡಿದ್ರೆ ರೈತರಿಗೆ ನ್ಯಾಯ ಸಿಗ್ತವೆ. ನಿಜ ಸರ್. ಈಗ TV5 ಕೂಡ ನಿಮ್ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೇವೆ, ಸಕ್ಕರೆ ಸಚಿವರು ಕೂಡ ಇದನ್ನ ಗಮನಕ್ಕೆ ತರ್ತೀವಿ ಸರ್. ಏನು ಬರ್ತಾರೆ ಹೋಗ್ತದೆ, ಮಳೆಗಾಲ ಬಂದಾಗ ಆಗ್ತದೆ. ಒಂದ್ಸಲ ಕೆಲವೊಬ್ರು ಸ್ಪಂದನೆ ಮಾಡ್ತಾರೆ, ಆಯುಕ್ತರು ಅಥವಾ ಏನು ಸಚಿವರು ಅಂತ ಹೇಳಿದ್ರಲ್ಲ, ಎಲ್ಲೋ ಮಳೆಗಾಲ ಬಂದಾಗ ಕೆಲವೊಂದು ಸಚಿವರು ಸ್ಪಂದನೆ ಮಾಡ್ತಾರೆ, ಅಟ್ಲೀಸ್ಟ್ ಕೇಳ್ತಾರೆ, ಕೆಲವೊಬ್ರು ಕೇಳುದಿಲ್ಲ. ಇಂತ ಸ್ಥಿತಿಯಲ್ಲಿ ನಾವು ರೈತರಿದ್ದೇವೆ. ಎಸ್, ಖಂಡಿತ ನಮ್ ಕಡೆಯಿಂದ ಪ್ರಯತ್ನ ಆಗುತ್ತೆ. ಥ್ಯಾಂಕ್ ಯು ಪ್ರಕಾಶ್ ನಾಯ್ಕ್ ಅವರೇ ಮಾತಾಡಿದ್ದಕ್ಕೆ. ಅವರು ಕೂಡ ಬರೀ ಕಾಟಾಚಾರಕ್ಕೋಸ್ಕರ ಅಲ್ಲಿ ಆಫೀಸಲ್ಲಿ ಇರೋದಿಲ್ವಂತೆ ಅವರು. ಯಾರಾದ್ರೂ ಸಚಿವರು ಮಿನಿಸ್ಟರ್ ಏನಾದ್ರು ಬಂದಾಗ ಅವ್ರಿಗೆ ಹಾರ ತುರಾಯಿ ಅಲ್ಲಿ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ಲಿಕ್ಕೆ ಮಾತ್ರ ಪ್ರತ್ಯಕ್ಷರಾಗ್ತಾರೆ. ರೈತರು ಬೀದಿಗಿಳಿದಿದ್ದಾರೆ, ಅವ್ರ ಪರವಾಗಿ ಧ್ವನಿ ಎತ್ತುವಂತಹ ಕೆಲಸಕ್ಕೆ
ಈಗ ಸಕ್ಕರೆ ಆಯುಕ್ತರು ಕೂಡ ಮುಂದಾಗಿಲ್ಲ. ನಿಜಕ್ಕೂ ಹೇಳ್ತಾ ಇದ್ರು ಆಗಲೇ ಪ್ರಕಾಶ್ ನಾಯಕ್ ಅವರು, ಹೊಟ್ಟೆಗೆ ಇವರೆಲ್ಲ ಹಿಟ್ಟು ತಿನ್ನಲ್ಲ ಅಂತೇಳಿ. ಅವ್ರಿಗೇನಾದರೂ ರೈತರ ಕಷ್ಟ ಗೊತ್ತಿದ್ದಿದ್ರೆ, ಕಬ್ಬು ಬೆಳೆಯುವಂಥ ಅದರಲ್ಲೂ ಕಬ್ಬು ಬೆಳೆಯುವುದು ಎಷ್ಟು ಕಷ್ಟ ಅಂತ ಗೊತ್ತಿದ್ದಿದ್ರೆ ಅವರು ಈ ರೀತಿ ಮಾಡ್ತಾ ಇರಲಿಲ್ಲ. ಬರೀ ಬಂಡವಾಳಶಾಹಿಗಳ ಪರವಾಗಿ ರೇಟಲ್ಲೂ ಮೋಸ, ಅಲ್ಲಿ ತೂಕ ಮಾಡುವಲ್ಲೂ ಮೋಸ, ಪ್ರತಿಯೊಂದು ಹಂತದಲ್ಲೂ ಕೂಡ ರೈತನಿಗೆ ಮೋಸ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಕಬ್ಬು ಕಟಾವು ಮಾಡಿ ಅದನ್ನು ಕಾರ್ಖಾನೆಗೆ ಸಾಗಿಸಿ ಅದರಿಂದ ಸಕ್ಕರೆ ತಯಾರು ಮಾಡಿ ಅದರಿಂದ ಲಾಭ ಮಾಡ್ಕೊಳ್ಳೋರು ಇವರು ಕೋಟಿ ಕೋಟಿ. ಅಲ್ಲಿ ಅದನ್ನು ಉತ್ತಿ ಬಿತ್ತಿ ಬೆಳೆದಂಥ ರೈತ ಮಾತ್ರ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು. ಇದು ನಮ್ಮ ರಾಜ್ಯದ ರೈತರ ದುರಂತ, ದುರ್ದೈವ. ಹೊಟ್ಟೆಗೆ ಅನ್ನ ಕೊಡುವಂತಹ ರೈತ, ಇಡೀ ದೇಶಕ್ಕೆ ಅನ್ನ ನೀಡುವಂತಹ ಅನ್ನದಾತ ಬೀದಿಯಲ್ಲಿ ನಿಂತ್ಕೋಬೇಕು, ಹೋರಾಟ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಹೀಗೆ ಪಡ್ಕೊಳ್ಬೇಕು. ಆದರೆ ಇವರಿಂದ ಅನ್ನ ತಿನ್ನೋದು ಅಥವಾ ಇವರಿಂದ ಲಾಭ ಮಾಡಿಕೊಳ್ಳುವ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾತ್ರ ಐಷಾರಾಮಿ ಜೀವನ, ಕಾರು, ಬಂಗ್ಲೆ, ಎ ಸಿ ರೂಮು ಎಲ್ಲ ಬೇಕವ್ರಿಗೆ. ಹಾಗಾಗಿಯೇ ಇವರ 300 ಕೋಟಿ ಬ್ಯಾಲೆನ್ಸ್ ಇದೆಯಲ್ವಾ, ಅದನ್ನು ಕೂಡಲೇ ಬಾಕಿಯನ್ನು ಪಾವತಿ ಮಾಡಬೇಕು. ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಯಾಕೆಂದರೆ ಕಬ್ಬಿಗೆ ಬೆಂಬಲ ಬೆಲೆ ಅಥವಾ ಕನಿಷ್ಠ ಬೆಂಬಲ ಬೆಲೆ, ಅವರೇನು ಹೆಚ್ಚುವರಿಯಾಗಿ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹಿಂದೆ ಪ್ರತಿಭಟನೆಗಳು ಕೂಡ ಸಾಕಷ್ಟು ನಡೆದವು. ಆ ಬೇಡಿಕೆ ಕೂಡ ಈಡೇರಲಿಲ್ಲ. ಈ ಹಿಂದೆ ಇದ್ದಂಥ ಸರ್ಕಾರ ಕೂಡ ರೈತರ ಕಣ್ಣೀರು ಒರೆಸುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಭಾರಿ ವಿರೋಧ ವ್ಯಕ್ತವಾಗಿತ್ತು. ಹಾಗಾಗಿ ಈಗಿರುವಂಥ ಸರ್ಕಾರ ಆದರೂ ಕೂಡ ಈ ರೈತರ ಬಾಕಿಯನ್ನು ಪಾವತಿ ಮಾಡುವಂತೆ ಖಡಕ್ಕಾದಂತಹ ಸೂಚನೆಯನ್ನು ಕೊಡಬೇಕಾಗಿದೆ. ಯಾಕಂತಂದರೆ ಆ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಕಬ್ಬನ್ನು ಜಾಸ್ತಿ ಬೆಳೀತಾರೆ, ಸಕ್ಕರೆ ಕಾರ್ಖಾನೆಗಳು ಬಹಳ ಇದೆ. ನಮ್ಮಲ್ಲಿ ತಯಾರಾಗುವಂತಹ ಸಕ್ಕರೆ ಬೇರೆ ಬೇರೆ ದೇಶ ವಿದೇಶಗಳಲ್ಲೂ ಕೂಡ ಉತ್ಕೃಷ್ಟ ಮಟ್ಟದ್ದು. ಆದರೆ ಅದನ್ನು ಬೆಳೆಯುವಂಥ ರೈತ ಕೊರೆಯುವ ಚಳಿಯಲ್ಲಿ, ಸುಡುವ ಬಿಸಿಲಲ್ಲಿ ಬಂದು ಪ್ರತಿಭಟನೆ ಮಾಡಬೇಕು. ಈ ಬಗ್ಗೆ ಮಾತಾಡಲಿಕ್ಕೆ ರೈತ ಮುಖಂಡರಿದ್ದಾರೆ, ಚುನಪ್ಪ ಪೂಜಾರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಪ್ರತಿ ಬಾರಿ ಕೂಡ ಸರ್, ಕಬ್ಬು ಬೆಳೆದಂತಹ ರೈತರ ಗೋಳು, ಕನಿಷ್ಠ ಬೆಂಬಲ ಬೆಲೆ ಆಗಿರ್ಬೋದು, ನಿಗದಿತ ಬೆಲೆ ಆಗಿರ್ಬೋದು, ಬಾಕಿ ಆಗಿರ್ಬೋದು, ಇದು ಒಂದು ಶಾಶ್ವತ ಸಮಸ್ಯೆನ ಅಂತ. ಇದು ದೊಡ್ಡ ಶಾಶ್ವತ ಸಮಸ್ಯೆ. ಯಾಕಂದ್ರೆ ಈಗ ನಾವು ಸರ್ ಬೆಳಗಾಂ ಜಿಲ್ಲಾ ಮೇಜರ್ ಆಗಿ ನಾವು ಕಬ್ಬನ್ನ 90% ಕಬ್ಬು ಬೆಳಿತೀವಿ ಸರ್. ಹೌದು ಹೌದು. ನಾವ್ ಈ ಕಡೆ ಭಾಗದಾಗ ಟೋಟಲ್ ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಕಡೆಲ್ಲ ಕಬ್ಬು ಜಾಸ್ತಿ ಬೆಳೆದ್ರೆ ಇದು ದೊಡ್ಡ ಮೇಜರ್ ಸಮಸ್ಯೆ ರೀ. ನಮಗ್ 10 ವರ್ಷ ಆತ ಒಂದ ರೇಟ್ ಐತ್ರಿ. ಇದೇನು 27 28 25 ಐತ್ರಲ್ಲ, 10 ವರ್ಷದಿಂದ ಇಷ್ಟೇ ರೇಟ್ ರೀ. ಈಗೂ ಇಷ್ಟ ರೇಟ್ ರೀ. ಇದ್ರೊಳಗ 500 200 300 ಒಂದೊಂದು ಕಾರ್ಖಾನೆ ಅವ್ರ ಡಿಫ್ರೆನ್ಸ್ ಆಗ್ರಿ 300 ಕೋಟಿ ರೂಪಾಯಿ ಬಾಕಿ ಕೊಡ್ಬೇಕು ಸರ್. ಇದ ಯಾವಾಗಿಂದ್ರೆ 2017 ಆಗಿಂದ್ರೆ ಇದ ಅವಾಗಿನ ಬಾಕಿ ಇದ್ರೆ ನಾವ್ ಕೋರ್ಟ್ ಹೋಗ್ಬೇಕಂತೇಳಿ ಅದನ್ನ ಕೇಸ್ ಮಾಡತ್ತೇಳಿ ಫೈಲ್ ಕಮಿಷನರ್ ಫೈಲ್ ಮಾಡತ್ತಂದ್ರು ಎಲ್ಲಾ ಫೈಲ್ ಮಾಡಿದ್ವಿ. ಇಲ್ಲಿವರೆಗೆ ಅದ್ರ ಬಗ್ಗೆ ಇರ್ಸಿಲ್ರಿ. ಅಲ್ಲ ಸರ್, ಈಗ ಈ 400 ರೂಪಾಯಿ ಹೇಳಿದ್ರಲ್ಲ ಸರ್, ಯಾಕೆ ಅದನ್ನ ಬಾಕಿ ಇಟ್ಕೊಂಡಿದ್ದು ಸರ್? ಅವ್ರು ಡಿಫ್ರೆನ್ಸ್ ಬಾಕಿ ಇಟ್ಕೊಂಡ್ರಿ. ಅವ್ರ ಕಾರ್ಖಾನೆಗೆ ಈಗ FRP ಪ್ರಕಾರ ಅವ್ರ ಕಾನೂನು ಪ್ರಕಾರ ಕೊಡ್ಬೇಕಾಗಿತ್ತು, ಅವಾಗ ಕೊಟ್ಟಿಲ್ರಿ ಅವ್ರಿ. ಓಕೆ. ಅದ್ರ ಸಂಬಂಧ ಈಗ ಅವ್ರ ಮೇಲೆ ಕೇಸ್ ಮಾಡಿದ್ರು ಕಮಿಷನರ್ ಕಡೆ. ಕಮಿಷನರ್ ಅವ್ರಿಗೆ 4-5 ಕೋಟಿ ಸಲ ಕರೆಸಿದ್ರು, ಇನ್ನ ಬಗ್ಗೆ ಹರಿಸಿಲ್ಲ. ಮೊನ್ನೆ ಎಲ್ಲ ಪಾಪ ರೈತರು 100 ರೈತರು ಬಂದವ್ರು, ಅವರ ಬಂದಿಲ್ಲ ಅವತ್ರಿ. ಹಿಂಗಾಗಿ ಅವತ್ತ ಅದಕ್ಕಾಗಿ ಅದನ್ನ ಕ್ಯಾಪಿಸ್ ಕೀಲಿ ಹಾಕಿ ಹೋರಾಟ ಮಾಡ್ಬೇಕಾಗ್ತಾರೈತಿ. ಈಗ ಮತ್ತೆ ನಾವು 30 ತಾರೀಕು ಟೈಮ್ ಕೊಟ್ಟಾರ್ರಿ. ಅವಾಗ SPDC ನಾವೆಲ್ಲಾರು ಕೂಡ ಫೈನಲ್ ಮಾಡ್ಕೋತ ಮಾತು ಕೊಟ್ಟಾರ್ರಿ. ಅವಾಗ ಕಾದ್ ನೋಡ್ಬೇಕು. ಮತ್ತ ಇದನ್ನ ಸರ್ ರಾಜ್ಯದ ಮುಖ್ಯಮಂತ್ರಿ ಅವ್ರ ಸೀರಿಯಸ್ ಆಗಿ ತಗೋಬೇಕ್ರಿ. ಯಾಕಂದ್ರೆ ಉಳ್ದವ್ರಿಗೆ ಎಲ್ಲಾ ಕಾರ್ಖಾನೆ ಮಾಲಕರ ಎಲ್ಲಾ ಇವರು ಅದಾರಲ್ಲರಿಗೆ ಕಾರ್ಖಾನೆ ಮಾಲಕರು, ಮಂತ್ರಿಗಳು ಅದಾರು, ಅವರ MLAಗಳು ಅದಾರು, ಮತ್ತ ಈಗ ಯಾರು ಕೇಳವ್ರ ಅಧಿಕಾರಿಗಳು ಅಂತ ಅವ್ರೆಲ್ಲ ಕಂಟ್ರೋಲ್ ಆಗಿರ್ತಾರ್ರಿ. ಕರೆಕ್ಟ್ ಕರೆಕ್ಟ್. ಅನ್ಯಾಯ ಅಂದ್ರೆ ನಮ್ ದುರ್ದೈವ್ ಇವ್ರು. ಹಿಂಗಾಗಿ ರೈತರು ಯಾಕೆ ಈಗ ನೋಡ್ರಿ, ಎಲ್ಲಾ ಬರಗಾಲ ಬಿದ್ದ ಬಿಟ್ಟೈತಿ, ಸಿಕ್ಕಾಬಿಟ್ಟಿ ಎಲ್ಲಾ ಬೆಳೆ ನಾಶ ಆಗತೈತಿ, ಎಲ್ಲಾ ಕಡೆ ಬೆಳೆ ಒಣಗಾತಾವು. ಇದು ಒಂದು ಭಯ ರೀ. ಇವ್ರು ಬಿಲ್ ಕೊಡದೇ ಇರುದು ಇದೊಂದು ಭಯ. ಎಲ್ಲಾ ಕೂಡ್ರಿ ರೈತರು, ಬಾಳೆ ಬಹಳ ಪರಿಸ್ಥಿತಿ ಗಂಭೀರ ಸರ್. ಸರ್ ಈಗ ಈಗ ನಿಮ್ಮಲ್ಲಿ ಈಗ ನೋಡಿ ಸರ್, ರೇಟ್ಗಳು ಅಷ್ಟೇ ಸರ್, ಬೇರೆ ರಾಜ್ಯದಲ್ಲಿ ಕೊಡುವಂತ ರೇಟ್ಗಳು ನಮ್ಮಲ್ಲಿ ಕೊಡಲ್ಲ. ಇವರು ಕೊಡಂಗಿಲ್ಲ ಸರ್. ಇಲ್ಲೇ ಮಹಾರಾಷ್ಟ್ರದಾಗ 3,200 300 400 ರೂಪಾಯಿ ರೇಟ್ ತಗೋತಾರ್ರಿ ಅವ್ರು. ಕೃಷ್ಣಾ ನದಿ ನೀರ ಅದು ರೀ, ಕಬ್ಬ ನಮ್ಮಂತದ್ರಿ. ಹೌದು. ನಮ್ಮಲ್ಲೇ ಕೊಡಂಗಿಲ್ರಿ. ಈಗ ಅವ್ರು ಗುಜರಾತ್ ಆಗ ಜಾಸ್ತಿ ತಗೋತಾರ. ಏನ್ ಹಿಂಗಾರ ಇದೆ ವ್ಯವಸ್ಥೆ ಹೆಂಗೈತಂದ್ರಿ,
ಸರ್ಕಾರ ಒಂದ್ ಟನ್ನಿಗೆ 4,500 ರೂಪಾಯಿ ಅವ್ರಿಗೆ ಲಾಭ ಆಕೈತ್ರಿ, ಅವ್ರ ಆರಾಮ ಕಾರ್ಖಾನೆ ಅವರು ಒಂದ್ ಟನ್ನಿಗೆ 4,500 ಉಳಿಸ್ಕೊಂಡ್ ಅವರು 1,600 ರೂಪಾಯಿ ಮತ್ತೊಂದ್ ಕಾರ್ಖಾನೆ ಕಟ್ತಾರ. ನಾವ್ ಕಬ್ಬು ಬೆಳೆಸಿ ಮತ್ತೊಂದ್ 2 ಎಕರೆ ಹೊಲ ಮಾರ್ಬೇಕು, ಮತ್ತ ಹೆಂಗಾರ ಬದುಕಬೇಕು, ಸಾಲ ಇರ್ಬೇಕು, ನಾವ್ ಹಿಂಗ್ರಿ. ಬಾಳ ಕಷ್ಟ ಐತಿ ಸರ್, ಇದಕ್ಕ ಬಾಳ ಸೀರಿಯಸ್ ಆಗಿ ಒಂದ್ ಪರ್ಯಾಯ ವ್ಯವಸ್ಥೆ ಆಗ್ಬೇಕ್ರಿ. ಖಂಡಿತ ಸರ್, ನಮ್ಮಿಂದ ಪ್ರಯತ್ನ ಆಗ್ತಾ ಇದೆ ಸರ್, ನಾವು ಸಕ್ಕರೆ ಸಚಿವರು ಗಮನ ತರ್ತೇವೆ. ನೀವು ಸರ್ ನಿಮ್ಮ ಬಹಳ ದೊಡ್ಡ ಕಾರ್ಯಕ್ರಮ ನಿಮ್ಮಿಂದ್ರನ ಇವತ್ತು ರಾಜ್ಯದಾಗ ರೈತರ ಬದಲು ಒಂದ್ ಸ್ವಲ್ಪ ಚಿಂತನೆ, ಕಬ್ಬು ಬೆಳೆಗಾರ ಎಲ್ಲೆಲ್ಲಿ ಆಗತ್ತಾವು ಏನ ಪ್ರಶ್ನೆ ಮಾಡಿದ್ರಿ, ನೀವ ಒಂದ್ ದೊಡ್ಡ ಸರ್ ನಿಮ್ ಮಾಧ್ಯಮಕ್ಕೆ ದೊಡ್ಡ ಧನ್ಯವಾದ ರೀ. ಯಾಕಂದ್ರೆ ಪಾಪ ಯಾರು ಮಾಡತಿಲ್ರಿ, ಹೆಚ್ಚಿಗೆ ನೀವು ಅದನ್ನ ಇಡೀ ರಾಜ್ಯ ತುಂಬಾ ರೈತರ ಎಲ್ಲಿ ಆಕೈತಿ, ಎಮರ್ಜೆನ್ಸಿ ಹಿಡಿದ ಕಬ್ಬಿಂದ ಇರ್ಲಿ ಮತ್ತೊಂದ್ ಇರ್ಲಿ ಬರಗಾಲ ಇರ್ಲಿ. ಹೌದು, ಫಸಲ್ ಬಿಮಾ ಯೋಜನೆ ಅದು ಪಸಾಸು ಯೋಜನೆ ಸರ್, ಅದೇನ ಅದೇನು ರೈತರನ್ನ ಉದ್ದಾರ ಮಾಡಕ್ಕಾಗಿಲ್ಲ ಅದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಲ್ಲಾ ತರ ಮೋಸ ನೋಡ್ರಿ, ನಮ್ಮನ್ನ ಮೋಸ ಮಾಡಿ ಇಡೀ ವ್ಯವಸ್ಥೆ ಬದಕಾದ್ರಿ. ಒಟ್ಟಾರೆ ಹೇಳ್ಬೇಕ, ನಮಗ್ ಮೋಸ ಮಾಡಿದವ್ರು ಒಬ್ರು ಇಲ್ಲ ಅನ್ನೋಂಗಿಲ್ರಿ. ಹೌದು ಸರ್, ನಾನು ಅದೇ ಹೇಳ್ತಾ ಇದ್ದೆ ಸರ್, ಸರ್ಕಾರಗಳು ಬದಲಾದ್ವು, ಮಿನಿಸ್ಟರ್ ಚೇಂಜ್ ಆದ್ರು, ಅವ್ರ ಆದಾಯ ದುಪ್ಪಟ್ಟು ಆಗ್ತಾನೆ ಇದೆ, ಕೋಟಿ ಕೋಟಿ ಆದಾಯ ಜಾಸ್ತಿ ಆಗ್ತಾನೆ ಇದೆ, ಬಟ್ ನಮ್ ರೈತರು ಅಲ್ಲಿದಾರೆ ಅಲ್ಲೇ ಇದಾರೆ ಅಲ್ಲೇ ಇದಾರೆ ಸರ್. ಇವ್ರು ನೋಡ್ರಿ, ಇವೆಲ್ಲ ಪಾಲಿಸಿಗಳು ಮಾಡಿ ಬಿಟ್ಟಾರ್ರಿ, ಇವ್ರು 5 ಗ್ಯಾರಂಟಿ ಅಂತ ಹೇಳಿ ಇಂಥವೆಲ್ಲ ನಮ್ನ ಆಲಸ್ತನ ಮಾಡಿ ಹೋಗಿದ್ ಬಿಟ್ರಿ. ಇವನ್ನೆಲ್ಲ ಮಾಡೋ ಬದಲು ನಮ್ಗೆ ಚಲೋ ಕಬ್ಬಿಗೆ 5,000 ರೂಪಾಯಿ ರೇಟ್ ಕೊಟ್ಟಿರೋ ತಿಳ್ಕೊರಿ ನೀವು. ಕಬ್ಬಿ ಭತ್ತ ಜೋಳ ರಾಗಿ ಇವಕ್ಕೆಲ್ಲ ನಾವ ಸರ್ಕಾರ ರೊಕ್ಕ ಕೊಡ್ತಿದ್ದು ದುಡ್ದು ಅವ್ನ ಅವ್ನ ಏನ್ ಮಾಡವ್ರಿ. ಇವ್ರು ಯಾವ್ದು ಸಬ್ಸಿಡಿ ಕೊಡೋ ಮೇಲೆ ನಮ್ಗೆ ರೇಟ್ ಫಿಕ್ಸ್ ಆದ್ರ, ಅದು ಇಲ್ಲ, ಸರಿಯಾಗಿ ನೀರಾವರಿ ಇಲ್ಲ, ಏನ್ ಮಾಡವ್ರಿ, ಎಲ್ಲ ದೊಡ್ಡ ಸಮಸ್ಯೆ ಐತಿ ಸರ್. ಅಲ್ಲ ಎಲ್ಲ 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 ಹೊಂದಾಣಿಕೆ ಅಂತ ಇದು, ಈಗ ಕಾರ್ಖಾನೆ ಮಾಲೀಕರು ಸರ್ಕಾರ ಅಧಿಕಾರಿ ಎಲ್ಲ ಹೊಂದಾಣಿಕೆ, ಎಲ್ಲ ಹೊಂದಾಣಿಕೆ. ಇವ್ರು ಯಾವ್ದೋ ಪಕ್ಷದವ್ರು ಹೊಂದಾಣಿಕೆ, ನೀವು ತಪ್ಪು ತಿಳ್ಕೊಬೇಡ್ರಿ. ಇವತ್ತು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎಲ್ಲರೂ ಹೊಂದಾಣಿಕೆ. ನಿಜವಾಗಿಯೂ ನಾವು ಏನೋ ರೈತ ಸಂಘದವ್ರು ಹೋರಾಟ ಮಾಡತ್ತು ಕೇಳತ್ತು ಹೇಳ್ತು, ಇದಕ್ಕೆ ದಿಕ್ಕ ಯಾರು ಇಲ್ರಿ. ನಿಜವಾಗಿ ಸುಮಾರು ರೈತರ ಗೋರಿ ಮೇಲೆ ರಾಜಕಾರಣ ಮಾಡತ್ತಾರ, ತಿಳಿಸ್ತಾರ ರೈತರ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳತಾವು. ಈಗೆಲ್ಲ ನೋಡ್ರಿ, ಸಾಲ ವಸೂಲಾತಿ ಕಿರುಕುಳ ಅದು ದೊಡ್ಡ ತೆಲಿನ ಆಗಿತ್ರಿ ಎಲ್ಲಾ ಕಡೆ. ಈಗೆಲ್ಲ ಬರಗಾಲ ಬಿದ್ದ ಸರ್, ನಮ್ ಬೆಳಿ ನಾಶ. ಒಮ್ಮೆ ಬೆಳಿ ಫೇಲ್ ಆದ್ರ ಸರ್, ನಮ್ದು 12 ತಿಂಗಳು ಬೆಳಿ ರಿಕವರಿ ಮಾಡಕ್ ಸಾಧ್ಯ ಇಲ್ರಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಈಗ ಅದು ಒಮ್ಮೆ ಗಾಯಿಟ್ಟು ಒಣಗಿತಾರ್ರಿ, ಮತ್ತ ನಾವು 100,000,000 ಬಂಡವಾಳ ಹಾಕಿದ್ರೆ ರೆಡಿ ಮಾಡ್ಬೇಕ್ರಿ ಬೀಜ ಅದ ಇದ. ಸರ್ ಈಗ 300 ಕೋಟಿ ಅಲ್ವಾ ಈಗ ಬರ್ಬೇಕಾಗಿರೋ ಬಾಕಿ 7 ಸಕ್ಕರೆ ಕಾರ್ಖಾನೆ? 300 ಕೋಟಿ ರೂಪಾಯಿ ಏಳು ಕಾರ್ಖಾನೆ ಇದ್ರೆ ಒಬ್ಬೊಬ್ಬ ರೈತರಿಗೆ ಎಷ್ಟು ಬರ್ಬೋದು ಸರ್ ಅಂದಾಜು ನಿಮ್ ಪ್ರಕಾರ? 1,000 ಟನ್ ಇದ್ದವ್ರಿಗೆ ಸರ್ ಅವ್ರಿಗೆ ಒಂದ್ 2.5 ಲಕ್ಷ ಗಂಟೆ ಬರುತ್ತೆ, 2 ಲಕ್ಷ 3 ಲಕ್ಷ ಬರುತ್ತೆ. 100 ಟನ್ ಇದ್ದವ್ರಿಗೆ ಅವ್ರಿಗೆ 10,000 ರೂಪಾಯಿ ಬರ್ತಾರ, 20,000 ಬರ್ತಾರ, ಹಿಂಗ ಎಲ್ಲಾ ತರ ಅದಾವ ಸರ್. ಈಗ ಅವ್ ಅಡ್ಡಾಡಿ 7 ಸಲ ಅಡ್ಡಾಡಿ 10,000 20,000 ಖರ್ಚು ಮಾಡಿರ್ತಾರ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಏ ಅದೇನ್ ಬ್ಯಾಡ್ರಿ ಸರ್, ನಿಮ್ಗೆ ಹೇಳ್ರಿ, ಈಗ ಸದ್ಯ ಕಮಿಷನರ್ ಚೇಂಜ್ ಮಾಡ್ತಾರ ನೋಡ್ರಿ, ಅವ್ರ ಶುಗರ್ ಕಮಿಷನರ್ ಚೇಂಜ್ ಮಾಡಿಬಿಡ್ತಾರ್ರಿ. ಅವ್ ಈಗ ತಿಳ್ಕೊಂಡ್ ನಾವು ಶುಗರ್ ಕಮಿಷನರ್ ಒಂದ್ ವರ್ಷ ಆತು ಎಲ್ಲಾ ತಿಳ್ಕೊಂಡ್ ನಾವ್ ಚೇಂಜ್ ಮಾಡಿದ್ರೆ ಇನ್ ಬಂದಾವ್ ತಿಳ್ಕೊಳಕ್ ಒಂದ್ ವರ್ಷ ಬೇಕ್ರಿ. ಏ ಬಾಳ ಹೊಲಸ್ರಿ, ನಾನ್ ಅದ್ರೊಳಗ್ ಬೋರ್ಡ್ ಅವ್ರಿಗ ಡೈರೆಕ್ಟರ್ ಆಗಿ ನಾನು ಇದನ್ನ ಮಾಡಿರ್ರಿ, ಅದ್ರೊಳಗೆ ಏನೂ ಉಪಯೋಗ ಇಲ್ಲ ಸರ್. ಅದೆಲ್ಲ ನೋಡ್ರಿ ಒಂದ್ ನಿಮಿತ್ತಿಗಾಗಿ ಡೆಮಿಗಾಗಿ. ಈಗ ಅವ್ನು ಶುಗರ್ ಕಮಿಷನರ್ ಶುಗರ್ ಮಂತ್ರಿ ಏನ್ ಶಿವಾನಂದ ಪಾಲ್ ಸಾಹೇಬ್ ಅವ್ರಿಗೂ ಏನೂ ಗೊತ್ತ ಇಲ್ರಿ. ಅವ್ರು ತಿಳ್ಕೊಳಕ್ ವರ್ಷ ಬೇಕ್ರಿ. ಈಗ ಅಡೋಡಿಗೆ ಮುಂದೆ ಏನಾಗ್ತೈತೆ ಗೊತ್ತಿಲ್ಲ. ಮತ್ತೆ ಕಾರ್ಖಾನೆಗಳು ಯಾರು ಹಿಡಿತಿಲ್ರಿ ಬಾ. ಇದಕ್ಕೆ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಇದು FRP ಅನ್ನುವಂಥದ್ದು ಏನು ಹೊಲಸು ಕಾನೂನು ಮಾಡ್ಯಾರಲ್ರಿ, ಅದೇನು ಅದೇನು ರೆಮ್ಯುನಿಟಿ ಪ್ರೈಸ್ ಏನು ಉಪಯೋಗ ಇಲ್ರಿ, ಅದು ಬೋಗಸ್ರಿ. ಯಾಕಂದ್ರೆ ರಿಕವರಿಯನ್ನು ಹೆಚ್ಚು ಮಾಡಿ ಇದ ರೇಟ್ ಇದನ್ನ ಮಾಡ್ಯಾರ, ಅದ್ರಿಂದ ಏನೂ ಇಲ್ಲ, ನಮ್ಗೆ ದೊಡ್ಡ ಲಾಸ್ ಆಗ್ತಾರ. ಅಲ್ಲ ನಿಮ್ ಪರವಾಗಿ, ಅಲ್ಲ ಸರ್ ನಿಮ್ ಪರವಾಗಿ ಧ್ವನಿ ಎತ್ತಕ್ ಯಾರು ಮುಂದೆ ಬರ್ತಿಲ್ಲ ಅಂತ ನನಗೆ ರಾಜಕಾರಣಿಗಳು ಹೇಳ್ತಾರದ್. ನಾನು ಹೆಂಗ್ ಎತ್ತಾರ್ರಿ ಸರ್, ಅವರು ಎಲ್ಲ ಕಾರ್ಖಾನೆಗಳು ಅದಾರ, ಅವ್ರ ಎಮ್ಎಲ್ಎ ಅದಾರ, ಅವ್ರೆಲ್ಲ 100,000 ಕೋಟಿ ರೂಪಾಯಿ ಎಲ್ಲ ತಿನ್ನಾಕ್ ಉಣ್ಣಾಕ್ ಮತ್ತೊಂದ್ ಕಾರ್ಖಾನೆ ಕಟ್ಟಾಕ್ ನಮ್ನೆಲ್ಲ ಡಬ್ಬಾಕಿ ಬಿಳಿಯಾಕ್ ಬೇಕಿರ್ಲಿ ಅವ್ರಿಗೆ, ಯಾರು ಇಲ್ಲ ಸರ್. ಇದಕ್ ನೋಡ್ರಿ, ನಾವ ಮನೆಗೆ ಹೋಗೋ ರೈತರ ಜಾಗೃತ ಆಗ್ಬೇಕು, ನಾವ್ ರೈತರ ಮಕ್ಕಳು ಶಾನೆ ಆಗ್ಬೇಕು. ನಾವ್ ಬೆಳೆದಂತ ಬೆಳಿಗ್ ಬೆಲೆ ನಮ್ಗೆ ಯಾರು ಬಾಕಿ ಕೊಟ್ಟಿಲ್ಲ ಸರ್. ಅದು ಒಂದ ಬಿಡ್ರಿ, ಒಂದೊಂದು ಲೋಡ್ಗೆ 2 ಟನ್ ಹೊಡಿತಾರ್ರಿ, ಅವ್ರನ್ನ ಯಾರು ಕೇಳವ್ರಿ? ಹೌದು ಹೌದು ಹೌದು, ಯಾರು ಇಲ್ರಿ, ಯಾವ ಡಿಸಿಷನ್ ಕೇಳಕ್ ಮಾಡಿಲ್ಲ, ಯಾರು CM ಇಲ್ಲ, ಹಿಂಗಾಗಿ ಪರಿಸ್ಥಿತಿ. ಹೋರಾಟ ಕಾನೂನು ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಕಾನೂನು ಏನಿಲ್ರಿ, ಕಾನೂನು ಕೋರ್ಟ್ ಆರ್ಡರ್ ಮಾಡಿರ ರೊಕ್ಕ ಕೊಡದಿಲ್ಲ ಇವ್ರು ಕಾರ್ಖಾನೆ ಅವ್ರ. ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರೆ ನಮ್ಮ ಸೇರಿ ವಕೀಲರ ಅಂತೇಳಿ ಸುಪ್ರೀಂ ಕೋರ್ಟ್ ದಾಗ ಆರ್ಡರ್ ಮಾಡಿಸ್ ಏನೈತಿ ನಿಮ್ಗೆ ಹೇಳಂದ್ರೆ? ಇದಕ್ ಪರಿಹಾರ ಒಂದರಿ, ಇವತ್ ನೀವು ಮಾಧ್ಯಮದವ್ರ ನೀವೇನ್ ದೀಪಾಯಿದವ್ರ ಒಂದು ಒಳ್ಳೆ ಸಂದೇಶ ಕೊಡತ್ರಿ, ಜನರಿಗೆ ಒಳ್ಳೆ ಒಳ್ಳೆ ವಿಚಾರ ಕೊಡತ್ರಿ, ಅದು ಜನರ ಸ್ಪಂದನೆ ಮಾಡತ್ರಿ ನೀವು ಅಷ್ಟೇ ಸರ್. ಇಲ್ಲ ಅಂತಂದ್ರೆ ನಮ್ಮ ಇದಕ್ ಬೇರೆ ಪರ್ಯಾಯ ವ್ಯವಸ್ಥೆ, ಮನೆಗೊಬ್ಬೊಬ್ಬ ರೈತರ ಜಾಗೃತ ಆಗ್ಬೇಕು, ಹೋರಾಟ ಮಾಡ್ಬೇಕು. ನಿಮ್ಮಂತವ್ರ ಬೆಂಬಲ ಸಿಕ್ಕ್ರೆ ಏನ್ರ ಪರ್ಯಾಯ ವ್ಯವಸ್ಥೆ ಆಕತ್ತಿ. ಯಾವ ಮುಖ್ಯಮಂತ್ರಿ ಯಾವ ಪ್ರಧಾನಮಂತ್ರಿ ಬದಲಾಗುದಿಲ್ಲ, ನಾವು ಕ್ರಾಂತಿ ಎದ್ದಾಗ ಬದಲಾಗುದ್ರಿ. ಖಂಡಿತ ಖಂಡಿತ, ಚುನ್ನಪ್ಪ ಪೂಜಾರಿ ಅವರೇ ಒಳ್ಳೆ ಮಾತು ಹೇಳಿದ್ರು, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ನೋಡಿ, ರೈತರ ಮುಂದೆ ಇರುವಂತಹ ಆಯ್ಕೆಗಳು, ಹೋರಾಟ ಅಷ್ಟೇ. ಈಗ ಯಾವ ಕೋರ್ಟ್ ಹೇಳಿದ್ರು ಕೂಡ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ಬಾಕಿಯನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಪ್ರಭಾವಿಗಳೇ, ದೊಡ್ಡ ದೊಡ್ಡವರು, ದೊಡ್ಡ ದೊಡ್ಡ ರೊಕ್ಕಿದ್ದರು, ಎಲ್ಲರೂ ಎಲ್ಲ ರಾಜಕಾರಣಿಗಳು, ಕಾರ್ಖಾನೆಗಳಿದಾವೆ ಬೆಳಗಾವಿಗೆ ಹೋಗಿ ನೋಡಿರಿ ಬೇಕಾರೆ.
ಈ ಸಕ್ಕರೆ ಕಾರ್ಖಾನೆಗಳು ಯಾರ್ದನ್ನಿ ಅಲ್ಲೊಬ್ಬೊಂದು ಕಾಂಗ್ರೆಸ್ ನಾಯಕನ ಹೆಸರು ಬಂದಿರುತ್ತೆ ಅಥವಾ ಎಂ ಎಲ್ ಎ ಹೆಸರು ಬಂದಿರುತ್ತೆ, ಬಿಜೆಪಿ ಯಾರೋ ಒಬ್ಬರ ಹೆಸರು ಎಂ ಎಲ್ ಎ ಹೆಸರು ಬಂದಿರುತ್ತೆ ಅಥವಾ ಸಚಿವರ ಹೆಸರು ಬಂದಿರುತ್ತೆ. ಮೊದಲು ಅಲ್ಲಿ ದೊಡ್ಡದಾಗಿ ಭಾಷಣ ಮಾಡೋದು ಬಿಡಿ ಸದನದಲ್ಲಿ ಅಥವಾ ಚುನಾವಣೆ ಸಂದರ್ಭದಲ್ಲಿ. ಮೊದಲು ನಿಮ್ಮ ಬಾಕಿ, ನಿಮ್ಮ ಸರ್ಕಾರೆ, ನಿಮ್ಮ ಸಕ್ಕರೆ ಕಾರ್ಖಾನೆಯ ಬಾಕಿಯನ್ನು ಚುಕ್ತ ಮಾಡಿ ಇಲ್ಲಿ ರೈತರದ್ದು ಲಾಭ ತೆಗೆದುಕೊಳ್ತೀರಿ ಅಲ್ವಾ ನೀವು? ನೂರಾರು ಕೋಟಿ ಲಾಭ ರೈತರ ಹೆಸರು ಮೇಲೆ, ಆದರೆ ರೈತರು ಸಿಗೋದು ಪುಡಿಗಾಸ್, ಅದು ಸಿಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಹೋರಾಟ ಮಾಡಿನೇ ಹೊಡೆತ ತಿಂದೇ ನಾವು ತೆಗೆದುಕೊಳ್ಬೇಕಾ? ಹಾಗಾಗಿ ವ್ಯವಸ್ಥೆಗಳು ಬದಲಾಗಬೇಕು. ಯಾವುದೇ ಸರ್ಕಾರಗಳು ಬಂದರೂ ಕೂಡ ರೈತರನ್ನು ಕಡೆಗಣಿಸ್ತಾನೆ ಬರ್ತಾ ಇದ್ದಾವೆ. ಬಟ್ ಈಗ ಇರುವಂತಹ ಸರ್ಕಾರದ ಮೇಲೆ ರೈತರಿಗೆ ಭರವಸೆ ಇದೆ. ಸಿದ್ದರಾಮಯ್ಯವರ ಸರ್ಕಾರ ಆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುತ್ತೆ ಅಂತೇಳಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಇದ್ದಾರೆ, ಅವರು ಹೊಸಬರಿದ್ದಾರೆ. ಅವ್ರು ಯಾವಾಗ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾರೋ ಏನು? ಬಟ್ ಒಂದು 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 ಕಟ್ಟುನಿಟ್ಟಿನ ಕಾನೂನು ಬೇಕಾಗಿದೆ, ಇದಕ್ಕೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಪ್ರಭಾವಿಗಳಾಗಿರೋದ್ರಿಂದಾಗಿಯೇ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ. ಆಮೇಲೆ ಸಕ್ಕರೆ ಆಯುಕ್ತರು ಈಗ ನೋಡಿ, ಅವ್ರಿಗೂ ಕೂಡ ಒತ್ತಡವನ್ನು ಹೇರ್ತಾರೆ ಸಹಜವಾಗಿ. ಅವರು ಕೂಡ ರಾಜಕಾರಣಿಗಳ ಮಾತು ಕೇಳಬೇಕಾಗತ್ತೆ. ಅವರೇನಾದರೂ ವಾಪಸ್ ನಿಂತರೆ ಮತ್ತವ್ರ ನೆತ್ತಂಗಡಿ ಭಾಗ್ಯ ಅವರಿಗೆ. ಹೀಗೆ ವ್ಯವಸ್ಥೆ ಕಂಪ್ಲೀಟಾಗಿ ಹದಗೆಟ್ಟು ಹೋಗಿರೋದ್ರಿಂದಾಗಿ ರೈತ ಅದರ ಮಧ್ಯೆ ಸಿಕ್ಕಾಕೊಂಡು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಸಕ್ಕರೆ ಆಯುಕ್ತರು, ಸಕ್ಕರೆ ಸಚಿವರು 7 ಸಕ್ಕರೆ ಕಾರ್ಖಾನೆಗಳಿಂದ ಬರುವಂಥ ಬರಬೇಕಾದಂಥ 300 ಕೋಟಿ ಬಾಕಿ ಹಣವನ್ನು ಬೇಗನೆ ಪಾವತಿ ಮಾಡಬೇಕು.